ಶಾಸಕ ಮುನಿರತ್ನ ವಿಚಾರದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರ ನಡೆ ಏನು, ಅವರ ವಿಚಾರ ಏನು? ಆದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾತ್ರ ಈ ವಿಚಾರದ ಬಗ್ಗೆ ಯಾವುದೇ ಹೇಳಿಕೆಗಳನ್ನ ನೀಡಿಲ್ಲ, ಗಪ್ಚುಪ್ ಆಗಿದ್ದಾರೆ. ಮುನಿರತ್ನಾಚಾರದ ಬಗ್ಗೆ ಕೇಂದ್ರ ಸಚಿವರು ಒಂದೇ ಒಂದು ಶಬ್ದವನ್ನು ಕೂಡ ಆಡಿಲ್ಲ, ಮಾತಾಡಿಲ್ಲ. ಒಕ್ಕಲಿಗರ ಬಗ್ಗೆ ಮಾತನಾಡಿದ್ರು, ರಿಯಾಕ್ಟ್ ಮಾಡಿಲ್ಲ. ಹೆಚ್ ಡಿ ಕೆ ಈಗಾಗಲೇ ಒಕ್ಕಲಿಗರ ನಾಯಕ ಅಂತ ಹೆಚ್ ಡಿ ಕುಮಾರಸ್ವಾಮಿ ಬಿಂಬಿತರಾಗಿದ್ದಾರೆ. ಆದ್ರೆ ಒಕ್ಕಲಿಗರ ಬಗ್ಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ, ಅವಹೇಳನ ಆದಂತಹ ಸಂದರ್ಭದಲ್ಲಿ ಒಂದೇ ಒಂದು ಖಂಡನೆಯನ್ನ ಕೂಡ ವ್ಯಕ್ತ ಮಾಡಿಲ್ಲ. ಈಗಾಗಲೇ ಒಕ್ಕಲಿಗರ ನಾಯಕ ಅಂತ ಬಿಂಬಿತರಾಗಿದ್ದಾರೆ. ಈ ಬಗ್ಗೆ ಮತ್ತೆ ಮಾತನಾಡಿದ್ರೆ ನಮಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಶಾಸಕರ ಪರ ಮಾತಾಡಿದ್ರೆ ಒಕ್ಕಲಿಗರು ಮುನಿಸಿಕೊಳ್ಳುವಂತ ಸಾಧ್ಯತೆ ಇದೆ, ಸಮುದಾಯದ ವಿರೋಧ ಕಟ್ಟಿಕೊಂಡಂತೆ ಆಗುತ್ತೆ ಅನ್ನುವಂಥದ್ದು ಈಗ ಹೆಚ್ ಡಿ ಕುಮಾರಸ್ವಾಮಿಯವರ ಲೆಕ್ಕಾಚಾರ, ಅಭಿಪ್ರಾಯ. ಹಾಗಾಗಿ ಏನೂ ಮಾತಾಡದೆ ಇರುವಂತಹ ನಿಟ್ಟಿನಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ನಿರ್ಧಾರವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಬಾಕಿ ಈ ಸಂದರ್ಭದಲ್ಲಿ ಉಳಿದಂತಹ ಸಂದರ್ಭದಲ್ಲಿ ಒಕ್ಕಲಿಗ ನಾಯಕರು ಒಕ್ಕಲಿಗರ ಬಗ್ಗೆ ಧ್ವನಿಯನ್ನು ಎತ್ತುವುದಾಗಿರ್ಬೋದು, ತಮ್ಮ ಸಮುದಾಯದ ಬಗ್ಗೆ ಮಾತಾಡುವಂಥದ್ದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಂತಹ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ಈಗ ಒಕ್ಕಲಿಗರ ಅವಹೇಳನ ಆಗ್ತಾ ಇದ್ರೆ, ಮಹಿಳೆಯರ ಅವಹೇಳನ ಆಗ್ತಾ ಇದ್ರೆ ಒಂದು ಸಣ್ಣ ಖಂಡನೆಯನ್ನು ಕೂಡ ವ್ಯಕ್ತಪಡಿಸದೆ, ಯಾವುದೇ ರೀತಿಯ ವಿರೋಧವನ್ನು ಕೂಡ ವ್ಯಕ್ತಪಡಿಸದೆ ಅಥವಾ ಒಕ್ಕಲಿಗರ ಪರವೂ ಕೂಡ ನಿಲ್ಲದೆ ಎರಡನ್ನೂ ಕೂಡ ಮಾಡದೆ ಇರೋದು ಬಹಳ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಶಾಸಕರ ಪರವಾಗಿ ಮಾತಾಡಿದ್ರೆ ಎಲ್ಲೊಂದು ಕಡೆ ಒಕ್ಕಲಿಗರು ಮುನಿಸ್ಕೊಳ್ತಾರೆ, ಖಂಡಿತವಾಗ್ಲೂ ಕೂಡ ಮುನಿಸ್ಕೊಂಡು ಆ ನಂತರದಲ್ಲಿ ಬೇರೆಯೇ ಚಿತ್ರಣ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ರೀತಿ ಆಗಬಾರ್ದು ಅನ್ನೋದನ್ನು ಜಾಗರೂಕತೆಯಿಂದ ಹೆಜ್ಜೆಯನ್ನ ಹೆಚ್ ಡಿ ಕುಮಾರಸ್ವಾಮಿ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟ ಗೊತ್ತಾಗ್ತಾ ಇರುವಂತಹ ವಿಚಾರ. ಸಮುದಾಯದ ವಿಚಾರ ವಿರೋಧವನ್ನ ಕಟ್ಟಿಕೊಳ್ಳಬಾರದು ಅನ್ನುವಂಥ ಅಭಿಪ್ರಾಯ ಹೆಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ಮೂಡಿದಂತಿದೆ. ಆ ನಿಟ್ಟಿನಲ್ಲಿ ಯಾವುದೇ ವಿಚಾರಕ್ಕೂ ರಿಯಾಕ್ಟ್ ಮಾಡದೆ ಗಪ್ಚುಪ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ಒಕ್ಕಲಿಗ ನಾಯಕರು ಅಥವಾ ಒಕ್ಕಲಿಗರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಗಟ್ಟಿ ಧ್ವನಿ ಅಥವಾ ಒಂದು ಗಟ್ಟಿ ಧ್ವನಿ ಕೇಳಿಸುತ್ತೆ ಅಂತಂದ್ರೆ ಅದು ಹೆಚ್ ಡಿ ಕುಮಾರಸ್ವಾಮಿ ಅವರದು. ಆದರೆ ಈ ಬಾರಿ ಮಾತ್ರ ಯಾವುದೇ ಹೇಳಿಕೆಗಳನ್ನು, ಯಾವುದೇ ಸ್ಟೇಟ್ಮೆಂಟ್ಗಳನ್ನು ನೀಡಿಲ್ಲ ಕುಮಾರಸ್ವಾಮಿ. ಒಂದು ರೀತಿಯಲ್ಲಿ ಬ್ಯಾಕ್ ಫೂಟಕ್ಕೆ ಬಂದಿದ್ದಂತೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಅಶ್ವಿನಿ, ನಿಜ, ಒಕ್ಕಲಿಗರ ಪರಮೋಚ್ಚ ನಾಯಕ ಅನ್ಸ್ಕೊಂಡವರು ದೇವೇಗೌಡರು, ಅದರ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಕೂಡ ಒಕ್ಕಲಿಗ ನಾಯಕ ಅನ್ನುವಂತಹದ್ದು ಬಿಂಬಿತವಾಗಿದೆ. ಆದ್ರೆ ಮುನಿರತ್ನ ಅವರ ಒಂದು ಆಡಿಯೋ ವಿಚಾರದಲ್ಲಿ, ಆಡಿಯೋದಲ್ಲಿ ಒಕ್ಕಲಿಗರಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿದ್ರು ಕೂಡ ಇಲ್ಲಿಯವರೆಗೆ ತುಟುಕ್ ಪಿಟುಕಂದಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು. ಇದೇ ಸರ್ಕಾರ ಬೇರೆ ವಿಚಾರವಾಗಿ ಬಿಜೆಪಿ ಅವರ ಮೇಲೆ ಬಿದ್ದಾಗ, ಬಿಜೆಪಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸುವಾಗ ನೇರವಾಗಿ ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ, ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಿದ್ದಂತಹ ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಸುಮ್ಮನಾಗಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಿದೆ. ಅಷ್ಟೇ ಅಲ್ಲ, ರಾಜ್ಯ ಈಗ ಕೇಂದ್ರ ಸಚಿವರಾಗಿದ್ರು ಕೂಡ ರಾಜ್ಯದಲ್ಲಿ ಆಗುವಂತಹ ಯಾವುದೇ ರಾಜಕೀಯ ಚಟುವಟಿಕೆ ಆಗಿರಬಹುದು, ರಾಜಕೀಯ ವಾಗ್ದಾಳಿಗಳಾಗಿರಬಹುದು, ಯಾವುದೇ ಆದರೂ ಕೂಡ ನೇರವಾಗಿ ಟ್ವೀಟ್ನ ಮುಖಾಂತರವಾದರೂ ಕೂಡ ಅದಕ್ಕೊಂದು ರಿಯಾಕ್ಟನ್ನು ಮಾಡ್ತಿದ್ರು. ಆದರೆ ಮುನಿರತ್ನ ವಿಚಾರವಾಗಿ ಇಲ್ಲಿಯವರೆಗೂ ಕೂಡ ಅವರು ಯಾವುದೇ ರೀತಿಯಾದಂತಹ ಮಾತುಗಳನ್ನಾಗಲಿ, ವಾಗ್ದಾಳಿಯನ್ನಾಗಲಿ ಅಥವಾ ಟ್ವೀಟ್ಗಳನ್ನಾಗಲಿ, ಅಂದರೆ ಎಕ್ಸ್ ಖಾತೆಯಲ್ಲಿ ತಮ್ಮದೊಂದು ಅಭಿಪ್ರಾಯವನ್ನಾಗಲಿ ಯಾವುದನ್ನೂ ಕೂಡ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಈ ವಿಚಾರವಾಗಿ, ಎಸ್ಪೆಷಲಿ ಮುನಿರತ್ನ ಅವರ ವಿಚಾರವಾಗಿ ಏನಾದರೂ ಮಾತನಾಡಿದರೆ ಇಡೀ ಸಮುದಾಯವನ್ನು ಎದುರಾಕ್ಕೊಳ್ಳೋದ್ರ ಜೊತೆಗೆ ಹಿರಿಯರ ಒಂದಿಷ್ಟು ಬೇಸರವನ್ನು ಕೂಡ ನಾವು ಅನುಭವಿಸ್ಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸೈಲೆಂಟ್ ಆಗಿದ್ದಂಗಿದೆ. ಆದರೆ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಕೂಡ ಈ ವಿಚಾರವಾಗಿ ಬಹಿರಂಗವಾಗಿಯೇ ವಾಗ್ದಾಳಿಯನ್ನು ನಡೆಸಿದ್ರು ಕೂಡ ಇಲ್ಲಿಯವರೆಗೂ ಮುನಿರತ್ನ ಅವರ ಒಂದು ಆಡಿಯೋ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಮಾತುಗಳನ್ನು ಆಡಿಲ್ಲ. ಅತ್ತ ಸಮುದಾಯವನ್ನು ಕೂಡ ಎದುರಾಕೊಳ್ಳೋದು ಬೇಡ, ಈತ ಮುನಿರತ್ನ ಅಂತ ನಾಯಕರನ್ನು ಕೂಡ ಎದುರಾಕೊಳ್ಳೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಸೈಲೆಂಟ್ ಆಗಿದ್ದಾರ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಚರ್ಚೆ. ಇದರ ಜೊತೆಗೆ ಅವರು ಎಂ ಪಿ ಆದ ನಂತರದಲ್ಲಿ ಇದೇ ಮುನಿರತ್ನ ಅವರು ಒಂದಿಷ್ಟು ವಿಚಾರಗಳಿಗೆ ಜೊತೆಗೆ ಅವರು ಎಂ ಪಿಗೆ ನಿಲ್ತಾರೆ ಅನ್ನುವಂತಹ ಸಮಯದಲ್ಲಿ ಬಿಜೆಪಿ ಜೊತೆ ಕೈಜೋಡಿಸಿದ್ದಾರೆ ಅನ್ನುವಂತಹ, ಅಂದ್ರೆ ಮೈತ್ರಿ ಆದಂತಹ ಸಮಯದಲ್ಲಿ ಹೆಚ್ಚು ಮಟ್ಟಿಗೆ ಒಡನಾಟವನ್ನು ಇಟ್ಕೊಂಡಿದ್ದಂತಹದ್ದು, ಅವರ ಮನೆಗೆ ಹೋಗಿ ಬರುವಂತಹ ಕೆಲಸವನ್ನ ಮಾಡ್ತಿದ್ದಿದ್ದು ಇದೇ ಮುನಿರತ್ನ. ಆದ್ರೆ ಇದೀಗ ಮುನಿರತ್ನ ಅವರ ವಿಚಾರವಾಗಿ ಪರವಾಗ್ಲಿ ಅಥವಾ ವಿರೋಧವಾಗ್ಲಿ ಯಾವುದನ್ನೂ ಕೂಡ ಮಾತನಾಡ್ತಿಲ್ಲ. ಅದಕ್ಕಿಷ್ಟೇ ಕಾರಣ, ಸಮುದಾಯವನ್ನ ಎದುರಾಕೋಬೇಕಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಸೈಲೆಂಟ್ ಆಗಿದ್ದಂಗಿದೆ ಅಶ್ವಿನಿ. ಓಕೆ ದೀಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ.